ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸುಂದರ ಸ್ಥಳ ಅಲ್ಲವ, ಒಳ್ಳೆ ಒಂದು ಟೀ ಎಸ್ಟೇಟ್ನಲ್ಲಿ, ಈ ಒಂದು ಟೀ ಬೆಳೆಯುವಂಥ ಸ್ಥಳದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುವುದು ಬಹಳ ಸಂತೋಷ. ನೋಡುವುದಕ್ಕೆ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಸಮಾಧಾನದ ಒಂದು ಸುಂದರ ಸ್ಥಳ. ತೇನಿ ಪಕ್ಕದಲ್ಲಿ ಇರುವ ಸುಂದರವಾದ ಒಂದು ಬೆಟ್ಟ ಪ್ರದೇಶ ಇದು. ಇಲ್ಲಿ ಬಂದರೆ ಬಹಳ ರಮ್ಯವಾದ ಸುಂದರವಾದ ಸ್ಥಳಗಳನ್ನು ನೀವು ನೋಡಬಹುದು. ಇದನ್ನು ಸೃಷ್ಟಿಸಿದ ದೇವರು ಎಷ್ಟು ಶಕ್ತಿ ಉಳ್ಳವನು ಎಂಬುದನ್ನು ನೀವು ನೋಡಬಹುದು. ಮೇಘ ಬೆಟ್ಟ ಎಂಬಂತ ಒಂದು ಪರ್ವತ ಪ್ರದೇಶವಿದೆ, ಅಲ್ಲಿಯೇ ಈ ಸುಂದರವಾದ ಸ್ಥಳಗಳಿವೆ. ಸರಿ, ಈಗ ನಿಮಗೆ ದೇವರು ಹೇಳುವ ಮಾತು ಏನು ಹೇಳುತ್ತಾರೆ? ಯೆರೆಮೀಯ 29:10 ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು ಎಂದು ದೇವರು ಹೇಳುತ್ತಾರೆ. ನಾನು ನಿಮಗೆ ಕೊಟ್ಟ ಶುಭ ವಾಕ್ಯಗಳಿದೆ ಅಲ್ಲ, ವಾಗ್ದಾನಗಳು, ನಾನು ನಿಮಗೆ ಮಾತು ಕೊಟ್ಟಿದ್ದೇನಲ್ಲ, ಅದನ್ನು ನಾನು ನೆರವೇರಿಸುವೆನು. ಏನು ದೇವರು ಮರೆತು ಬಿಟ್ಟಾರ, ನನಗೆ ಮಾತು ಕೊಟ್ಟಂತೆ ನಡೆಯಲಿಲ್ಲ ಅಂದುಕೊಳ್ಳುತ್ತೀರಾ? ದೇವರು ಮರೆಯಲಿಲ್ಲ, ಎಲ್ಲವೂ ಒಂದು ಕಾಲ, ಅದು ಅದರ ಕಾಲದಲ್ಲಿ ನೆರವೇರುತ್ತದೆ. ಈಗ ಹೇಳುತ್ತಾರೆ, ನಾನು ನಿನಗೆ ಕೊಟ್ಟ ಶುಭ ವಾಕ್ಯಗಳು ವಾಗ್ದಾನಗಳನ್ನು ನೆರವೇರಿಸುವೆನು, ನೀನು ಸೋತು ಹೋಗಬೇಡ ಎಂದು ಹೇಳುತ್ತಾರೆ. ನಮ್ಮ ದೇವರು ವಾಗ್ದಾನಗಳ ದೇವರು, ಮಾತು ತಪ್ಪದ ದೇವರು, ಮಾತನ್ನು ನೆರವೇರಿಸುವ ದೇವರು. ಅಬ್ರಹಾಮನಿಗೆ ಮಾತು ಕೊಟ್ಟರು, ನೆರವೇರಿಸಿದರು. ಈಸಾಕನಿಗೆ ಮಾತು ಕೊಟ್ಟರು, ನೆರವೇರಿಸಿದರು. ಯಾಕೋಬನಿಗೆ ಮಾತು ಕೊಟ್ಟರು, ನೆರವೇರಿಸಿದರು. ನೋಡುತ್ತೇವಲ್ಲ, ಅದೇ ರೀತಿಯಾಗಿಯೇ ಈಗ ಅದೆಲ್ಲ ಅಂದು ಅನ್ನುತ್ತೀರಾ? ಈಗ ನನ್ನ ಜೀವಿತದಲ್ಲಿ ನಡೆಯುವುದೆಲ್ಲ ದೇವರ ವಾಗ್ದಾನದ ಆಶೀರ್ವಾದ. ನನ್ನನ್ನು ಸೇವೆಗೆ ಕರೆದಾಗ ಏನೇನು ವಾಗ್ದಾನ ಮಾಡಿದರೋ ಅದೆಲ್ಲ ಇಂದು ಸೇವೆಯಲ್ಲಿ ನೆರವೇರುವುದನ್ನು ನಾನು ನೋಡುತ್ತೇನೆ. ಒಂದು ಶುಭ ವಾಕ್ಯ ಕೂಡ ಮಣ್ಣು ಪಾಲು ಆಗಲಿಲ್ಲ. ದೇವರು ಹೇಳಿದರು, ದೇವರ ಮನೆಯನ್ನು ನಾನು ಕಟ್ಟಿಕೊಡುವೆ 80. ಆಗ ಅದಕ್ಕೆ ಲಕ್ಷಗಟ್ಟಲೆ ಹಣ ಆಗುವುದಲ್ಲ. ನೀನು ಯಾರ ಬಳಿಯಲ್ಲೂ ಕೇಳುವುದು ಬೇಡ, ನಾನು ಕಟ್ಟಿಕೊಡುವೆ ಅಷ್ಟೇ. ಸಾಲ ಏನು ಇರುವುದಿಲ್ಲ, ನಾನು ಕಟ್ಟಿಕೊಡುವೆನೆಂದು ಹೇಳಿದರು. ಕಟ್ಟಿ ಕೊಟ್ಟರಲ್ಲ, ಹಾಗೆ ನಡೆಸಿದರು. ಒಂದು ಬೆಟ್ಟ ಪ್ರದೇಶವು ನಿನಗೆ ಕೊಡುವೆನು, ಪ್ರಾರ್ಥನಾ ಬೆಟ್ಟವನ್ನು ನಿರ್ಮಿಸು ಎಂದು ಹೇಳಿದರು. ಬೆಟ್ಟ ಪ್ರದೇಶವ, ಅದನ್ನು ಖರೀದಿಸುವುದು ಹುಡುಗಾಟವ? 100 ಎಕರೆಗಿಂತ ಹೆಚ್ಚು ಬೆಟ್ಟ ಪ್ರದೇಶ. ದೇವರು ಮಾತು ಕೊಟ್ಟರು, ಸರಿ, ಆತನು ಹೇಳಿದ್ದಾನೆ ಮಾಡುತ್ತಾನೆ ಅಷ್ಟೇ. ನೀವು ಏನು ಮಾಡಿದಿರಿ? ಏನು ಮಾಡಲಿಲ್ಲ. ನಾನು ಪ್ರಾರ್ಥಿಸುತ್ತಿದ್ದೆ, ನಿಮ್ಮ ವಾಗ್ದಾನದಂತೆ ಮಾಡಿರಿ, ನೀವು ವಾಗ್ದಾನವನ್ನು ನೆರವೇರಿಸುವ ದೇವರು ಅಷ್ಟೇ. ಕರ್ತನು ನೆರವೇರಿಸಿ ಕೊಟ್ಟನಲ್ಲ, ಒಂದು ಪೈಸಾ ಕೊಡದೆ ಅದ್ಭುತವಾಗಿ ಖರೀದಿಸಿ ಕೊಟ್ಟರಲ್ಲ. ದೇವರ ಗೂಡಾರ ನಾನು ಕಟ್ಟಿಕೊಡುವೆ. ಇಲ್ಲ ದೇವರೇ, ಕೋಟಿಗಟ್ಟಲೆ ಹಣ ಖರ್ಚಾಗುವುದು, 50,000 ಜನ ಕುಳಿತುಕೊಳ್ಳುವಂತೆ ಕಟ್ಟಲು ಹೇಳುತ್ತೀರಿ, ಇದೆಲ್ಲ ನನಗೆ ತುಂಬಾ ಭಾರವಾಗುತ್ತದೆ. ನಾನು ನಿನಗೆ ಮಾತು ಕೊಡುತ್ತೇನೆ, ನೀನು ಯಾರ ಬಳಿಯಲ್ಲೂ ಕೇಳುವುದು ಬೇಡ, ಕಾಣಿಕೆ ತೆಗೆಯುವುದು ಬೇಡ, ನಾನು ಕಟ್ಟಿಕೊಡುವೆನು. ಸಾಕು, ಇದರ ಮೇಲೆ ಕಾಣಿಕೆ ಕಳುಹಿಸಬೇಡಿ ಎಂದು ಹೇಳುವಷ್ಟು ಮಟ್ಟಿಗೆ ಜನರನ್ನು ಉಪಯೋಗಿಸುವೆನೆಂದು ಹೇಳಿದರು ಮಾತು. ಅದೇ ರೀತಿ ನಡೆಯಿತು. ದೇವರ ಗೂಡಾರವನ್ನು ಪ್ರತಿಷ್ಠೆ ಮಾಡಿದೆವು, ಪತ್ರಿಕೆಯಲ್ಲಿ ಬರೆದೆವು, ಇನ್ನು ಮುಂದೆ ದೇವರ ಗೂಡಾರಕ್ಕೆ ಕಾಣಿಕೆ ಕಳುಹಿಸಬೇಡಿ, ಬೇಕಾದಷ್ಟು ಬಂದಿದೆ, ದೇವರಿಗೆ ಸ್ತೋತ್ರ. ಹಾಗಾದರೆ ವಾಗ್ದಾನ ನಡೆಯುತ್ತದ? ನನ್ನ ಜೀವಿತದಲ್ಲಿ ನಿರಂತರವಾಗಿ ನಡೆಯುತ್ತಿದೆ, 50 ವರ್ಷಗಳಾಗಿ ನಾನು ನೋಡುತ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಅನೇಕ ನಡೆದಿದೆ ಅಲ್ಲ, ನಿಮಗೆ ವಾಗ್ದಾನ ಮಾಡಿದ್ದನ್ನು ಮಾಡಿದ್ದಾನಲ್ಲ, ಈಗ ಯಾಕೆ ಸಂದೇಹ ಪಡುತ್ತೀರಾ, ಸೋತು ಹೋಗುತ್ತೀರಾ? ಆ ವಾಗ್ದಾನಗಳನ್ನು ಹೇಳಿ ಸ್ತುತಿಸಬೇಕು. ದೇವರೇ, ನೀವು ನನಗೆ ಕೊಟ್ಟಂತ ಶುಭ ವಾಕ್ಯಗಳಿಗಾಗಿ ಸ್ತೋತ್ರ. ಮಾತು ತಪ್ಪದ, ಮಾತು ಬದಲಾಯಿಸದ ದೇವರು, ನನಗೆ ಕೊಟ್ಟ ವಾಗ್ದಾನ ನೆರವೇರುವುದು ನಾನು ನಂಬುತ್ತೇನೆ ಹಾಗೆಂದು ಹೇಳಿರಿ. ನಿಮ್ಮ ಭವಿಷ್ಯತ್ ಕಾಲದ ಕುರಿತು ವಾಗ್ದಾನ ಮಾಡಿರಬಹುದು, ನಿಮ್ಮ ವಿದ್ಯಾಭ್ಯಾಸದ ಕುರಿತು ಮಾಡಿರಬಹುದು, ನಿಮ್ಮ ವ್ಯಾಪಾರ ಕೆಲಸದ ಕುರಿತು ವಾಗ್ದಾನ ಮಾಡಿರಬಹುದು, ನಿಮ್ಮ ಸೇವೆ ಕುರಿತು ವಾಗ್ದಾನ ಮಾಡಿರಬಹುದು. ಅದನ್ನು ನೆನೆಸಿರಿ. ನೀವು ವಾಗ್ದಾನ ಮಾಡಿದ ದೇವರು ಮಾತು ತಪ್ಪದವರು. ನಿಮ್ಮ ಶುಭ ವಾಕ್ಯಗಳು ನನ್ನ ಜೀವಿತದಲ್ಲಿ ನೆರವೇರುತ್ತವೆ, ನಾನು ನಂಬುತ್ತೇನೆಂದು ಹೇಳಿರಿ. ತಂದೆಯೇ, ನನಗೆ ಕೊಟ್ಟಂತ ವಾಗ್ದಾನಗಳಿಗಾಗಿ ಸ್ತೋತ್ರ. ನೀವು ಆ ಶುಭ ವಾಕ್ಯಗಳನ್ನೆಲ್ಲ ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ವಾಗ್ದಾನದ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ. ಆಮೇನ್, ಆಮೇನ್.